ಕೇಳಿಲ್ಲ ನಾನು ನಿಮಗೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಸಾರಿ ಪ್ರಯತ್ನ ಮಾಡಿದೀವಿ ಗೊತ್ತಾ ನಿಮಗೆ ನಾನು ಪರ್ಸನಲ್ ಆಗಿ ಹಿಂದೆ ಕುಮಾರಸ್ವಾಮಿ ಇದ್ದಾಗಲೂ ಪ್ರಯತ್ನ ಮಾಡಿದೆ ಯಡಿಯೂರಪ್ಪ ಬಂದಲೂ ಪ್ರಯತ್ನ ಮಾಡಿದ್ದೀನಿ ಈಗಲೂ ಪ್ರಯತ್ನ ಮಾಡೋಣ ಈಗೇನ ಯಾವ ಊರಿನವರು ಸೇರ್ಕತೀವಿ ಅಂತ ಹೇಳಿದ್ದಾರೆ ಜನಸಂಖ್ಯೆ ಹೆಚ್ಚಾಗ್ತದೆ ಡೆಫಿನೆಟ್ ಆಗಿ ಮಾಡಿಸೋಣ ಗೊತ್ತಾಯ್ತಾ ನಾನು ಯಾಕೆ ಹೇಳಿದೆ ಅಂದ್ರೆ ಈ ಸರ್ಕಾರ ಒಂದು ವೇಳೆ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಇನ್ನೇಳು ವರ್ಷ ಕಾಯ್ಕೊಳ್ಳೋಕ್ಕಾಗಲ್ವಾ ಇಷ್ಟು ವರ್ಷ ಕಾಯ್ಕೊಂಡಿದ್ದೀರಿ ಇನ್ನೇಳು ವರ್ಷ ನಾ ಬಂದು ನಾಳೆಗೆ ಆರ್ಡರ್ ಮಾಡ್ಬಿಡ್ತೀನಿ ಅದಕ್ಕೆ ನಮ್ಮ ಸರ್ಕಾರ ಬಂದು ನಾಳೆಗೇನೆ ಏಯ್ ಕೇಳ ಬಂದಿದ್ದೀನ ಬಂದು ನಾಳೆಗೆ ಆಯ್ತು ಮಾಡ್ಸೋಣ ಬಿಡಪ್ಪ ಏಯ್ ನಾನು ಫೈನಾನ್ಸ್ ಸೆಕ್ರೆಟರಿಗೆ ಒಂದು ಹತ್ತು ಸಾರಿ ಹೇಳಿರ್ಬೇಕು ಯಡಿಯೂರಪ್ಪನಿಗೆ ಹೇಳಿರ್ಬೇಕು ಕುಮಾರಸ್ವಾಮಿಗೆ ಹೇಳಿದ್ದೀನಿ ಇವ್ರಿಗೆಲ್ಲ ಹೇಳಿದ್ರು ಕೂಡ ಆ ಫೈಲ್ ತರಿಸ್ತಾರೆ ವಾಪಸ್ ಕಳಿಸ್ತಾರೆ ಫೈಲ್ ತರಿಸ್ತಾರೆ ವಾಪಸ್ ಕಳಿಸ್ತಾರೆ ಅದಕ್ಕೆ ಈಗ ಜನಸಂಖ್ಯೆ ಇಲ್ಲ ಅಂತ ಒಂದು ಅವ್ರ ಗ್ರೌಂಡ್ ಈಗ ಜನಸಂಖ್ಯೆ ಆಗದ ಅಂತ ಹೇಳ್ತೀವಿ ಈಗ ಹೇಳಕ್ ಸುಲಭ ಆಯ್ತು ನನಗೆ ಜನಸಂಖ್ಯೆ ಆಗಿದೆ ಮಳೆ ಅಂತ ಹೇಳಕ್ಕೆ ಅನುಕೂಲ ಆಗ್ತದೆ ಸೊ ಸೀರಿಯಸ್ ಆಗಿ ಹೇಳ ಸೊ ಅದು ಆಗ್ಲೇಬೇಕು ಇದು ಗೋವಿನಕೊಪ್ಪ ಒಂದು ಪಂಚಾಯಿತಿ ಹೆಡ್ಕ್ವಾರ್ಟರ್ಸ್ ಆಗ್ಲೇಬೇಕು ದೊಡ್ಡ ಊರು ಬಹಳ ವಸ್ತಿನ ಹೋರಾಟ ಮಾಡ್ತಾ ಇದ್ದೀರಿ ಆಯ್ತು ಮಾಡೋಣ ಬಿಡು ಯಜಮಾನ ಸೊ ಇಷ್ಟಿನ್ ಹೇಳಿ ನಾನಿನ್ ಬೇರೆದೆಲ್ಲ ಮಾತಾಡಕ್ ಹೋಗಲ್ಲ ಈಗ ಗೊತ್ತಾಯ್ತಾ ಅಗತ್ಯ ಇಲ್ಲ ಈಗ ಇಲ್ಲ ಇಲ್ಲಿ ಬಿಜೆಪಿ ಅವರು ಇದ್ದೀರಿ ಕಾಂಗ್ರೆಸ್ ನವರು ಇದ್ದೀರಿ ಅಲ್ವಾ ಅದರಿಂದ ಬಿಜೆಪಿ ತಪ್ಪುಗಳು ಹೇಳಕ್ ಹೋದ್ರೆ ನಿಮಗ್ ಕೋಪ ಬಂದ್ಬಿಡ್ತದೆ ಸತ್ಯ ಹೇಳಿದ್ರು ಕೋಪ ಬಂದ್ಬಿಡ್ತದೆ ಏನ್ ಮಾಡೋದು ಈಗ ಅಕ್ಕಿ ಐದ್ ಕೆಜಿ ಏಳು ಕೆಜಿ ಇಂದ ಐದ್ ಕೆಜಿ ಮಾಡಿದ್ರೆ ನಿಜನ ಮಾಡಿದ್ರೆ ನಿಜನ ಏನೇ ಮತ್ ಬಿಜೆಪಿ ಸುಮ್ಮನೆ ಇದ್ದೀರಿ ಅಲ್ಲ ಸುಮ್ಮನಿದ್ದೀರಪ್ಪ ನಾನು ನಾನಿದ್ದು ಏಳು ಕೆಜಿ ಕೊಡ್ತಾ ಇದ್ದು ನಮ್ಮ ಅಪ್ಪನ ಮನೆಯಿಂದ ಕೊಡ್ತಿದ್ದ ಈ ಯಡಿಯೂರಪ್ಪ ಏಳು ಕೆಜಿ ದುಡ್ಡು ಕೊಟ್ರೆ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಣ ಜನರ ದುಡ್ಡು ಅಲ್ವೇನ್ರಿ ತೆರಿಗೆ ದುಡ್ಡು ಅಂದ್ರೆ ಯಾರ ದುಡ್ಡು ಜನರ ದುಡ್ಡು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವೇನಪ್ಪ ಅದನ್ನು ಮಾಡಕ್ ಕಷ್ಟವಲ್ರಿ ಇವರಿಗೆ ನೀವು ನಾನು ಸತ್ಯ ಹೇಳ್ತೀನಿ ಯಾವಾಗ ತಿಳ್ಕೋಬೇಕು ನೀವು ಈಗ ಅನೇಕ ಕಾರ್ಯಕ್ರಮಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಯಾಕಪ್ಪ ನಿಲ್ಲಿಸ್ತಾ ಇದ್ದೀರಿ ಸಾಲನೂ ಮಾಡ್ತೀರಿ ಒಂದ್ ಕಡೆ ಕೆಲಸಗಳನ್ನೂ ನಿಲ್ಲಿಸ್ಬಿಡ್ತೀರಿ ಸಾಲ ತಗ ಬಂದು ಹೋಳಿಗೆ ತಿನ್ನಕ್ಕ ಸಾಲ ತಗೊಳ್ಳೋ ಜಾತಿಗೆ ಕೊರೋನಾ ಬಂದ್ಬಿಡ್ತು ತೆರಿಗೆ ಕಮ್ಮಿ ಆಗೋಯ್ತು ಅದಕ್ಕೋಸ್ಕರವಾಗಿ ಸಾಲ ಹೆಚ್ಚು ಮಾಡ್ಕೊತಾ ಇದ್ದೀವಿ ಅಂತ ಮಾಡ್ತಾ ಇದ್ದೀರಿ ಬಟ್ ಕೆಲಸ ಯಾಕೆ ಮಾಡಿ ಕೆಲಸ ಮಾಡಿ ಸಾಲ ತಗೊಂಡಿದ್ರಲ್ಲಿ ಮೂವತ್ ಕೋಟಿ ಚಿಲ್ಲರೆ ಮೂವತ್ತೈದು ಕೋಟಿ ಮೂವತ್ತೈದು ಸಾವಿರ ಕೋಟಿ ಸಾಲ ತಗೊತಾ ಇದ್ದೀರಿ ಕೆಲಸ ಯಾಕೆ ನಿಲ್ಸಿರಿ ನಿಮ್ಗೆ ಸರ್ಕಾರ ಮಾಡಕ್ ಆಗ್ಲಿಲ್ವೋ ಬಿಟ್ಟು ಹೋಗಿತ್ತ ಈಗ ನಾವಾರು ಬಂದ್ ಮಾಡ್ತೀವಿ ಮರ ನಿಮ್ಗೆ ಯಾಕೆ ಈಗ ಹೋಗ ನಿಮ್ಗೆ ಅಲ್ವೇನ್ರಿ ಇಲ್ಲ ಯಜಮಾನಿಕೆ ಮಾಡಬೇಕು ಯಜಮಾನಿಕೆ ಮಾಡಕ್ಕಾಗದ್ರೆ ಬಿಟ್ ಬಿಡ್ಬೇಕು ಬೇರೆ ಇನ್ಯಾರು ಮಾಡ್ತಾರಲ್ವಾ ಮನೆಯಲ್ಲಿ ಹಾಳು ಮಾಡ್ಬಿಡುದ ಯಾರು ಬಿಜೆಪಿ ಅವ್ರು ಇದಾರ ಇಲ್ಲಿ ಹೇಳ ಸುಳ್ಳು ಸುಸ್ತೇನ ಹೇಳ ಗೊತ್ತಾಯ್ತೇನ ತಮ್ಮ ನಾನು ಸುಳ್ಳು ಹೇಳಕ್ ಹೋಗಲ್ಲ ಬಿಜೆಪಿ ಅವ್ರು ಟೀಕೆ ಮಾಡ್ಬೇಕು ಅಂತಲ್ಲ ಇರೋ ವಿಚಾರ ಇರೋ ವಿಚಾರ ಗೊತ್ತಾಯ್ತಾ ನಾನು ಅನೇಕ ಕೆಲಸಗಳನ್ನೆಲ್ಲ ಮಾಡಿದವೆಲ್ಲ ನಿಲ್ಲಿಸ್ತಾ ಇದ್ದಾರ ತಮ್ಮ ಒಟ್ಟುರಿತದೆ ನನಗೆ ಬಡವರಿಗೋಸ್ಕರ ಮಾಡಿದ್ದದು ಅಕ್ಕಿ ಕೊಡೋದು ಯಾರಿಗೋಸ್ಕರ ಮಾಡಿದ್ದದು ಹಾಲು ಕೊಡೋದು ಯಾರಿಗೋಸ್ಕರ ಮಾಡಿದ್ದು ಶೂ ಕೊಡೋದು ಯಾರಿಗೋಸ್ಕರ ಮಾಡಿದ್ದು ವಿದ್ಯಾಸಿರಿ ಮಾಡಿದ್ದು ಯಾರಿಗೋಸ್ಕರ ಇಂದಿರಾ ಕ್ಯಾಂಟೀನ್ ಮಾಡಿದ್ದದು ಯಾರಿಗೋಸ್ಕರ